ಬೀದರ್ ಜಿಲ್ಲೆಯ ಮನ್ನಾಯಕ್ಕೇಳಿಗ್ ರಾಜ್ಯ ಸರ್ಕಾರ ಅತ್ಯಾಧುನಿಕವಾದ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿ ಇನ್ನು 3 ವರ್ಷಗಳಾಗಿಲ್ಲ. ಆದರೆ ಸ್ಥಳೀಯ ಶಾಸಕರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಾಳು ಕೊಂಪೆಯಾಗಿದೆ ಎಂದು. ಮನ್ನಾಯಕ್ಕೇಳಿ ಗ್ರಾಮವು ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಜ್ಯದ ಗಡಿಭಾಗದಲ್ಲಿ ಇರುವುದರಿಂದ ಚಿಕ್ಕ ಹಳ್ಳಿಯಾದರೂ ಜಿಲ್ಲಾ ಮಟ್ಟದಲ್ಲಿರುವಂತಹ ಅತ್ಯಾಧುನಿಕವಾದ ಬಸ್ ನಿಲ್ದಾಣ ನಿರ್ಮಾಣ ಮಾಡಿದ್ದಾರೆ. ಸ್ಥಳೀಯ ಶಾಸಕರ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೇವಲ 3 ವರ್ಷಗಳಲ್ಲಿ ಅದನ್ನು ರೋಗ ರುಜಿನಗಳ ಗೂಡು ಮಾಡಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಜರ ಕ್ಲೀನ್ ಮಾಡಿ ಮತ್ತೆ ನಮ್ಮ ಪೊಲೀಸ್ ಭಾಳ ತಗ್ಲಿಕ್ಕೆ ಕೂಡ ಬಾತು ಅವರೇ ಮಾಡ್ತಾರೆ. ಶಾಲೆ ಹುಡುಗರ ಎಷ್ಟು ಕಷ್ಟದ ಬೇಕಾದ ಬಂದು ಕೂಡತ್ತಾರ ಅವ್ರಿಗೆ ಜರ ಕಂಡಿ ಸಿಗರೇಟ್ ಸ್ಮೋಕಿಂಗ್ ಸಿಗರೇಟ್ ಎಲ್ಲ ಮಾಡ್ಕೊತ ಟೋಟಲ್ ಯಾರು ಇದು.